ನಮಸ್ಕಾರ. ಇಂದು ಕಾಂತಾರ ಚಲನಚಿತ್ರವನ್ನು ವೀಕ್ಷಿಸಿದೆವು. ಅದರ ಬಗ್ಗೆ ಒಂದೆರಡು ಅನಿಸಿಕೆಗಳು. ಯದ್ಭಾವಂ ತದ್ಭವತಿ ಅಂತ ಶಾಸ್ತ್ರದಲ್ಲಿ ಹೇಳ್ಯಾರ. ಹಾಗಾಗಿ ಭಾರತ ಅತ್ಯಂತ ಪುಣ್ಯ ಪವಿತ್ರವಾಗಿರುವಂಥ ದೇಶ. ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಅನೇಕ ರೀತಿಯ ಆಚರಣೆಗಳು ಇವತ್ತಿಗೂ ಪ್ರಚಲಿತದಲ್ಲಿದೆ. ಹಾಗಾಗಿ ಎಲ್ಲ ಆಚರಣೆಗೂ ಒಂದು ಧಾರ್ಮಿಕ ನೆಲೆ ಇದೆ. ಹಾಗಾಗಿ ನಾವು ಎಲ್ಲ ಆಚರಣೆಗಳನ್ನು ಗೌರವಿಸಬೇಕು. ಪಂಜುರ್ಲಿಯ ಕಥೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೂ ಪಂಜುರ್ಲಿ ಕ್ಷೇತ್ರಪಾಲರ ರಕ್ಷಣಾ ಮಹಿಮೆ ಏನಿದೆ ಅತ್ಯಂತ ನೈಜವಾಗಿ ಚಿತ್ರೀಕರಣ ಮಾಡಲಾಗಿದೆ. ಈ ಚಲನಚಿತ್ರವನ್ನು ನೋಡಿದಾಗ ನಮ್ಮ ಅನಿಸಿಕೆ ಏನು ಅಂತಂದ್ರೆ, ಯಾವುದೇ ಒಂದು ಪರಂಪರೆಗೆ ಬಹಳ ವರ್ಷಗಳ ಇತಿಹಾಸ ಇರುತ್ತದೆ. ಹಾಗಾಗಿ ಆ ಪರಂಪರೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಭಾವನೆಗಳ ಜೊತೆ ಅದು ಬೆರೆತಿಕೊಂಡು ಬಿರುತ್ತದೆ. ಹಾಗಾಗಿ ನಮ್ಮ ಆಚರಣೆಯಲ್ಲಿ ಶ್ರದ್ಧೆ ಬೆಳೆಯುತ್ತದೆ. ತುಂಬ ನೈಜವಾಗಿ ಚಿತ್ರೀಕರಣ ಮಾಡಲಾಗಿದೆ. ಇದರ ಜೊತೆ ನಾವು ಇನ್ನೊಂದೇನು ತಿಳ್ಕೋಬೇಕು ಅಂತಂದ್ರೆ, ಎಲ್ಲ ಆಚರಣೆಗಳ ಹಿಂದೆ, ಅದು ಜಾತ್ರೆ ಆಗಿರಬಹುದು, ಉತ್ಸವ ಆಗಿರಬಹುದು, ಪವಾಡ ಆಗಿರಬಹುದು, ರಥೋತ್ಸವ ಆಗಿರಬಹುದು, ಹಾಗೂ ಅಭಿಷೇಕಾದಿ ವಿಶೇಷ ಕಲಾಪಗಳಾಗಿರಬಹುದು, ಎಲ್ಲಕ್ಕೂ ಒಂದು ಕಾರಣ ಇದ್ದೇ ಇರುತ್ತದೆ. ಹಾಗೂ ಅದರ ಆಚರಣೆ ಮಹಿಮೆಯಿಂದ ವಿಶೇಷ ಫಲ ನಮಗೆ ಪ್ರಾಪ್ತಿ ಆಗೇ ಆಗುತ್ತದೆ. ಈ ಎಲ್ಲ ಆಚರಣೆಗಳು ನಾವು ಮಾಡಿದ ಕ್ಷಣ ನಮಗೆ ನೆಮ್ಮದಿ, ಸುಖ, ಶಾಂತಿ, ಸಮಾಧಾನ ಇವು ದೊರೆಯುತ್ತದೆ ಅನ್ನುವಂಥದ್ದೇ ಅದರ ಮೂಲ ಉದ್ದೇಶ. ನಮ್ಮ ದೇಶ ಸುಭಿಕ್ಷವಾಗಿರಬೇಕು. ಆ ಥರ ನಾವು ಎಲ್ಲರೂ ವಿಚಾರ ಮಾಡಬೇಕಂತಂದ್ರೆ ಇಂಥ ಆಚರಣೆಯಲ್ಲಿ ನಾವು ಸಹ ಪಾಲ್ಗೊಳ್ಳಬೇಕಾಗ್ತದೆ. ಮತ್ತು ನಮ್ಮ ನಮ್ಮ ಊರಲ್ಲಿ ನಡೆಯುವಂಥ ವಿಶೇಷ ಜಾತ್ರಾ ಮಹೋತ್ಸವಗಳನ್ನು ನಾವು ಈ ರೀತಿ ನಾಲ್ಕು ಜನಕ್ಕೆ ಈ ಡಿಜಿಟಲ್ ಮುಖಾಂತರ ಪ್ರಸಾರ ಮಾಡಿದಾಗ ಅದರ ಮಹತ್ವ ಎಲ್ಲರಿಗೂ ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲವೂ ಪುಸ್ತಕದಿಂದ ನೋಡಲಿಕ್ಕಾಗುವುದಿಲ್ಲ, ಅಥವಾ ಎಲ್ಲವೂ ತೆರೆಯ ಮೇಲೆ ತರಲಿಕ್ಕಾಗುವುದಿಲ್ಲ. ಆದರೆ ಈ ವಿಶೇಷ ಪಂಜುರ್ಲಿಯ ಕಥೆ, ಆ ದೇವರ ಮಹಿಮೆ ಉತ್ತಮ ರೀತಿ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕರು. ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸಬೇಕಾಗ್ತದೆ. ಮತ್ತೊಮ್ಮೆ ಹಿಂದೂ ಜನಜಾಗೃತಿಯಾಗಿ ಎಲ್ಲೆಡೆ ತಮ್ಮ ತಮ್ಮ ಆಚರಣೆಯ ದೇವರುಗಳ ವೈಭವ ಹೀಗೆ ಮುಂದುವರಿಯಲಿ. ಇನ್ನು ಮುಂದೆ ನಾವು ಸಹ ಅನುಕೂಲ ಆದಾಗ ಬೇರೆ ಜಾತ್ರೆಗಳಲ್ಲಿ ಹೋಗಿ ಭಾಗವಹಿಸುವಂಥದ್ದಾಗಲಿ. ನಮ್ಮ ಭಾರತ ದೇಶ ಶೀಘ್ರವಾಗಿ ಹಿಂದೂ ರಾಷ್ಟ್ರ, ರಾಮರಾಜ್ಯವಾಗಲಿ. ಇಂತಹ ಅನೇಕ ಚಲನಚಿತ್ರಗಳು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಲಿ. ಸಂಪೂರ್ಣ ಚಲನಚಿತ್ರ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಡಾಕ್ಯುಮೆಂಟ್ರಿ ರೂಪದೊಳಗಾದರೂ ಈ ಥರ ಆಚರಣೆಗಳ ಚಿತ್ರಗಳು ಬರಲಿ ಅಂತ ನಾವು ಆಶಿಸ್ತೇವೆ. ಮತ್ತೊಮ್ಮೆ ಮಲಗಿದ್ದಂಥ ಹಿಂದೂಗಳನ್ನು ಬಡಿದೆಬ್ಬಿಸಿದ ಈ ಚಲನಚಿತ್ರ ತುಂಬ ಅತ್ಯಂತ ಪ್ರಭಾವಿಯಾಗಿದೆ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಜೈ ಹೋ. ಇದರಿಂದ ನಾವು ಏನು ತಿಳ್ಕೋಬೇಕು ಅಂತಂದರೆ, ಯಾವುದೇ ಆಚರಣೆಯ ಬಗ್ಗೆ ತಾತ್ಸಾರ ಬೇಡ,
ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾವುದೇ ರೀತಿ ಅವಹೇಳನದ ಮಾತುಗಳನ್ನು ಆಡುವುದು ಬೇಡ. ಇದು ಬಾಹ್ಯಾಚರಣೆ ಮತ್ತು ಅಂತರಂಗ ಆಚರಣೆಗೂ ಸಂಬಂಧಪಡುತ್ತದೆ. ಹಾಗಾಗಿ ಅದು ಕುಂಕುಮ ಇಟ್ಕೊಳ್ಳೋ ರೀತಿ ಆಗಿರಬಹುದು, ವಿಭೂತಿಯನ್ನು ಧಾರಣೆ ಮಾಡುವಂಥ ರೀತಿ ಆಗಿರಬಹುದು, ಗಂಧವನ್ನು ಹಚ್ಚಿಕೊಳ್ಳುವಂಥ ರೀತಿ ಆಗಿರಬಹುದು, ಎಲ್ಲ ಆಚರಣೆಗೂ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು ನಾವು ತಿಳಿದುಕೊಂಡು ಎಲ್ಲ ಆಚರಣೆಗಳನ್ನು ಆಚರಿಸಲಿಕ್ಕೆ ಪ್ರಯತ್ನವನ್ನು ಪಡೋಣ. ನಮ್ಮ ಹಿರಿಯರು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಗ್ರಹಣಾದಿ ಆಚರಣೆ ಇರಬಹುದು, ಹಬ್ಬ ಹರಿದಿನಗಳ ಆಚರಣೆ ಇರಬಹುದು, ಉತ್ತರಾಯಣ ದಕ್ಷಿಣಾಯಣ ಆಚರಣೆ ಇರಬಹುದು, ಹಾಗೂ ವಿಶೇಷವಾಗಿ ಎಲ್ಲ ಹಬ್ಬಗಳ ಅರ್ಥವನ್ನು ಆಚರಣೆಯನ್ನು ನಾವು ತಿಳಿದುಕೊಂಡು ಆಚರಿಸೋಣ. ಹರಿಓಂ.